हाय फ्रेंड्स नमस्कार वेलकम बैक टू स्मार्ट रजनी फ्रेंड्स इवत्तिन वीडियोदल्ली ओंदु स्ट्रीट फूड रेसिपी तोरिस्ता इदिनी अदे एग् फ्राइड राइस तुम्बा टेस्टी रेसिपी इवनिंग टाइमल्ली बीदी बदियल्ली तुम्बा कडे माड्ता इर्तारे इदन्न तुम्बा टेस्टियागिरुत्ते एल्लरू इदन्न तिन्नोदक्के इष्टपडुत्तारे इदन्न मनेयल्लेने नावु हेगे माडोदु अंत नोडोण बन्नी ईग ग्यास मेले ओंदु प्यान इट्कोंडु अदरल्ली 3 टेबल स्पून आयिल हाकि आयिल स्वल्प बिसि आदमेले ओंदु स्पूनु चिक्कद कट माडिरुवंतह बेल्लुळ्ळि हाकि हाफ स्पूनु शुंठिन कट माडिरोदु हाकि इदन्न स्वल्प हसि वासने होगुवरेगू उरिकोबेकु आनंतर ओंदु उद्दुद्दक्के कट माडिरुवंतह ईरुळ्ळिन हाकि ओंदु निमिष इदन्न फ्राई माडि इदु स्वल्प फ्राई आगिदे नोडि ईग ಇದರಲ್ಲಿ ಒಂದು ಕ್ಯಾರೆಟ್ ಉದ್ದುದ್ದಕ್ಕೆ ಕಟ್ ಮಾಡಿರೋದು 1/2 ಕಪ್ ಎಲೆಕೋಸು 1/2 ಕಪ್ ಸಿಮ್ಲಾ ಮಿರ್ಚಿ ಒಂದು 5 ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕ್ಬಿಟ್ಟು ಇದು 50% ನಾವು ಕುಕ್ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿದ್ರೆ ಒಂದು 2 ಮಿನಿಟ್ ಫ್ರೈ ಆಗುತ್ತೆ ರುಚಿಗೆ ತಕ್ಕಷ್ಟು salt ಹಾಕಿ salt ಹಾಕೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕು ಈಗ ನೋಡಿ ಇದು 50% ಕುಕ್ ಆಗಿದೆ ಈಗ ಮಧ್ಯದಲ್ಲಿ ಸ್ವಲ್ಪ ತಳ್ಳಿಬಿಟ್ಟು ಸೈಡ್ಸ್ ಗೆ ಈ ವೆಜಿಟೇಬಲ್ ಮಧ್ಯಕ್ಕೆ ಈ ಮೊಟ್ಟೆನ ಹಾಕೋಬೇಕು 3 ಮೊಟ್ಟೆ ಹಾಕೊಳ್ತಾ ಇದೀನಿ ನೀವು ಇನ್ನು ಜಾಸ್ತಿ ಮೊಟ್ಟೆಯಲ್ಲೂ ಮಾಡಬಹುದು ಇಲ್ಲ ಕಡಿಮೆ ಮೊಟ್ಟೆಯಲ್ಲೂ ಮಾಡಬಹುದು ಜಾಸ್ತಿ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಧ್ಯದಲ್ಲೇ ಅದೇ ಜಾಗದಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಬೇಕು ಇದು ಆಪ್ ಬಾಯಿಲ್ ಆದ್ರೆ ಸಾಕು ಒಂದು 50% ಕುಕ್ ಆದ್ರೆ ಸಾಕು ಹೆಗ್ಗು ಪೂರ್ತಿ ಕುಕ್ ಆಗೋ ಅವಶ್ಯಕತೆನೂ ಇಲ್ಲ ಈ ರೀತಿ ಇರಬೇಕು ನೋಡಿ ಈಗ ವೆಜಿಟೇಬಲ್ ಈ ಹೆಗ್ಗು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ ಈಗ ಇದರಲ್ಲಿ 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಹಾಗೆ 1/2 ಸ್ಪೂನ್ ಗರಂ ಮಸಾಲಾ ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಗ್ ಫ್ರೈಡ್ ರೈಸ್ ಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ 1 ಸ್ಪೂನ್ ಸೋಯಾ ಸಾಸ್ 1 ಸ್ಪೂನ್ ಟೊಮೆಟೊ ಕೆಚಪ್ 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ ನೀವು ಗ್ರೀನ್ ಚಿಲ್ಲಿ ಸಾಸ್ ಇದ್ರೆ ಅದೇ ಹಾಕೊಳ್ಳಿ 1 ಸ್ಪೂನ್ ವಿನೆಗರ್ ಹಾಕಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 1 ನಿಮಿಷ ಈ ರೀತಿ ಫ್ರೈ ಮಾಡಬೇಕು ಆನಂತರ ಬೇಯಿಸಿಕೊಂಡಿರುವಂತ 200 ಗ್ರಾಂ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಉದುದ್ರಾಗಿ ಮಾಡ್ಕೊಂಡ್ರೆ ರೈಸ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದರಲ್ಲಿ 1 ಸ್ಪೂನ್ ಕಾಳುಮೆಣಸಿನ ಪೌಡರ್ ರುಚಿಗೆ ತಕ್ಕಷ್ಟು salt ಹಾಕಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ ಅಲ್ಲೇ ಮಾಡಬೇಕು ಈಗ ಹೊರಗಡೆ ನೋಡಿ 5 ನಿಮಿಷದಲ್ಲಿ ಮಾಡ್ಕೊಡ್ತಾರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ ಅದೇ ಟೇಸ್ಟ್ ಇರುತ್ತೆ ನೀವು ಈ ರೀತಿ ಮಾಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಸಹ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕು ಹೈ ಫ್ಲೇಮ್ ಅಲ್ಲಿ ಈಗ ರೆಡಿ ಆಗಿದೆ ನೋಡಿ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಷ್ಟೋ ಬಾರಿ ಮನೆಯಲ್ಲಿ ರೈಸ್ ಉಳಿದಿರುತ್ತೆ ಆ ಟೈಮ್ ಅಲ್ಲೂ ಸಹ ನೀವು ಈ ರೀತಿ ಮಾಡಿ ನೋಡಿ ಎಲ್ಲಾ ಖಾಲಿ ಮಾಡಿಬಿಡುತ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೋ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್‌ಬುಕ್ ಅಲ್ಲಿ ಸ್ಮಾರ್ಟ್ ರಜನಿ ಪೇಜ್ ನ ಲೈಕ್ ಮಾಡಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಕ್ವಿಕ್ ಅಂಡ್ ಈಜಿ ಸಿಂಪಲ್ ರೆಸಿಪೀಸ್ ಗಾಗಿ ಸ್ಮಾರ್ಟ್ ರಜನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರ್ ಅಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಸಹ ಪ್ರೆಸ್ ಮಾಡಿ ಆ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೀವೇ ಫಸ್ಟ್ ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್